ನಮಸ್ಕಾರ. 10ನೇ ತರಗತಿ ಗಣಿತದ ಅಧ್ಯಾಯ 4ರಲ್ಲಿ ವೃತ್ತಗಳು ಪಾಠದಲ್ಲಿ ಪ್ರಮೇಯ 4.1 ಅನ್ನು ನೋಡೋಣ. ಆ ಪ್ರಮೇಯ 4.1 ಏನು ಹೇಳುತ್ತೆ ಅಂದರೆ, ಒಂದು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂತ ಹೇಳಿದೆ. ಈಗ ದತ್ತವನ್ನು ನೋಡೋಣ. ದತ್ತದ ಮುಖಾಂತರ ಚಿತ್ರವನ್ನು ರಚನೆ ಮಾಡಿಕೊಂಡು ಅದರ ಸಹಾಯದಿಂದ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ಓ ವೃತ್ತ ಕೇಂದ್ರವಿರುವಂತಹ ಒಂದು ವೃತ್ತ ಇದು. ಈ ವೃತ್ತದ ಮೇಲೆ ಒಂದು ಬಿಂದು, ಆ ಬಿಂದುವಿನ ಹೆಸರು ಪಿ ಅಂತ. ಈಗ ನಾವು ಓಪಿ ತ್ರಿಜ್ಯವನ್ನು ಮೊದಲು ಹೇಳ್ಕೊಳ್ಳೋಣ. ಓಪಿ ತ್ರಿಜ್ಯವನ್ನು ಸೇರಿಸ್ಕೊತಾ ಇದ್ದೀನಿ. ಈ ಓಪಿ ತ್ರಿಜ್ಯ ನಂತರದಲ್ಲಿ ಒಂದು ಸ್ಪರ್ಶಕ ಎಕ್ಸ್ ವೈ ಅಂತ ಸ್ಪರ್ಶಕ, ಈ ಸ್ಪರ್ಶಕವನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ನೋಡಿದಾಗ ಗೊತ್ತಾಗುತ್ತೆ, ಓ ವೃತ್ತ ಕೇಂದ್ರ ಮತ್ತೆ ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಒಂದು ಸ್ಪರ್ಶಕ ಆಗಿದೆ. ಇದು ದತ್ತ, ಅದು ಕೊಟ್ಟಿರುವಂತದ್ದು. ಈಗ ನಾವು ಏನ ಸಾಧಿಸ್ಬೇಕು ಅಂದ್ರೆ, ಈ ಓಪಿ ಎಕ್ಸ್ ವೈಗೆ ಲಂಬವಾಗಿದೆ ಅಂತ ಸಾಧಿಸ್ಬೇಕು. ಅಂದ್ರೆ ಓಪಿ ಮತ್ತೆ ಎಕ್ಸ್ ವೈ ನಡುವಿನ ಕೋನ 90 ಡಿಗ್ರಿ ಆಗಿರುತ್ತೆ ಅಂತ ಸಾಧಿಸ್ಬೇಕು. ಅದಕ್ಕೆ ಪೂರ್ವವಾಗಿ ಮೊದಲು ಅದಕ್ಕೆ ನಂತರದಲ್ಲಿ ಒಂದು ರಚನೆಯನ್ನು ನೋಡೋಣ. ಈ ರಚನೆ ಏನಂದ್ರೆ, ಈ ಪಿ ಬಿಂದುವನ್ನ ಹೊರತುಪಡಿಸಿ ಎಕ್ಸ್ ವೈ ಮೇಲೆ ಮತ್ತೊಂದು ಬಿಂದುವನ್ನ ನಾವು ನೋಡೋಣ. ಈ ಎಕ್ಸ್ ವೈ ಮೇಲೆ ಈ ಪಿ ಬಿಂದುವನ್ನು ಹೊರತುಪಡಿಸಿ ಮತ್ತೊಂದು ಎಲ್ಲಾದರೂ ಬರಬಹುದು, ಎಕ್ಸ್ ವೈ ಮೇಲೆ ಎಲ್ಲಾದ್ರೂ ಬರಬಹುದು, ಆ ಬಿಂದುವನ್ನು ನಾನು ಕ್ಯೂ ಅಂತ ತಗೊಳ್ಕೊಳ್ತೇನೆ. ಇಲ್ಲಿ ಒಂದು ಬಿಂದು, ಈ ಬಿಂದುವಿನ ಹೆಸರು ಕ್ಯೂ ಅಂತ ಬರೀತಾ ಇದ್ದೇನೆ. ಕ್ಯೂ ಬಿಂದು ಇದೆ. ಈಗ ಓ ಮತ್ತೆ ಕ್ಯೂ ಅನ್ನ ಸೇರಿಸ್ಬಿಡೋಣ. ಓ ಮತ್ತೆ ಕ್ಯೂ ಅನ್ನ ಸೇರಿಸ್ತಾ ಇದೆ. ಈಗ ನಾವು ಮೊದಲನೇದಾಗಿ ಇದನ್ನ ಓಪಿ ಎಂಬುದು ತ್ರಿಜ್ಯ, ಈ ತ್ರಿಜ್ಯದ ಉದ್ದ ಎಷ್ಟಿದೆ ಅಂತ ಅಳಿಯೋಣ ಸ್ವಲ್ಪ. ಓಪಿ ಎಷ್ಟಿದೆ ಅಂದ್ರೆ 4 ಮೂಲಮಾನಗಳಿದೆ. ಅದೇ ರೀತಿ ಓಕ್ಯೂ ಎಷ್ಟು ಮೂಲಮಾನ ಇದೆ ಅಂದ್ರೆ 5 ಮೂಲಮಾನ ಇದೆ. ನೋಡಿ, ಈಗ ನಾವು ಇದನ್ನ ಅಳೆದು ನೋಡೋಣ. ಬೇಕಿದ್ರೆ ಈ ಓಕ್ಯೂ ಉದ್ದ ಬೇರೆ ಬೇರೆ ಆಗ್ತಾ ಇರತ್ತೆ. ನೋಡಿ, ಇಲ್ಲಿ ಸಮವಾಗಿ ಪಿ ಮೇಲೆ ಬಂದಾಗ, ಪಿ ಮತ್ತೆ ಕ್ಯೂಗಳು ಬೆರೆತಾಗ, ಐಕ್ಯವಾದಾಗ ಅದರ 4 ಮೂಲಮಾನಗಳಿದೆ. ಉಳಿದಂಗೆ ಇದು ಓಕ್ಯೂ ಉದ್ದ 4 ಜಾಸ್ತಿ ಇದೆ. ಅದು ಯಾಕೆ ಅಂದ್ರೆ, ಅದು ವೃತ್ತದಿಂದ ಹೊರಭಾಗದಲ್ಲಿರೋದಕ್ಕೆ ಸಾಧ್ಯ ಆಗಿದೆ. ಅದರರ್ಥ ಕ್ಯೂ ವೃತ್ತದ ಹೊರಭಾಗದಲ್ಲಿದೆ. ಈಗ ಓಕ್ಯೂ ವೃತ್ತವನ್ನ ಈ ಭಾಗದಲ್ಲಿ ಛೇದಿಸುತ್ತೆ. ಒಂದು ಛೇದಿಸುವಂತ ಈ ಬಿಂದುವನ್ನ ನಾನು ಒಂದು ಹೆಸರು ಕೊಡ್ತೇನೆ. ಅದಕ್ಕೆ ಏನು ಹೆಸರು ಅಂದ್ರೆ ಆರ್ ಅಂತ ನಾನು ಹೆಸರು ಕೊಡ್ತೇನೆ. ಈಗ ಓ ಆರ್ ಇದು ಯಾವಾಗಲೂ ಓಕ್ಯೂಗಿಂತ ಸಣ್ಣದಾಗಿರುತ್ತೆ, ಯಾಕೆಂದ್ರೆ ಪೂರ್ಣವು ಅದರ ಭಾಗಕ್ಕಿಂತಲೂ ದೊಡ್ಡದಾಗಿರುತ್ತದೆ. ಅದರ ಅರ್ಥ ಏನಾಯಿತು ಅಂದ್ರೆ, ಓಪಿ ಮತ್ತೆ ಓಆರ್ ಎರಡು ಸಮ, ಯಾಕೆಂದ್ರೆ ಇವೆರಡು ಒಂದೇ ವೃತ್ತದ ಎರಡು ತ್ರಿಜ್ಯಗಳು ಇವು. ಈಗ ಅದರಿಂದ ಏನಾಗಿದೆ ಅಂದ್ರೆ, ಓಪಿ ಓಕ್ಯೂಗಿಂತ ಸಣ್ಣದಾಗಿರಲೇಬೇಕು. ಅದರರ್ಥ ಓಕ್ಯೂ ಓಪಿಗಿಂತ ದೊಡ್ಡದಾಗಿದೆ. 4 ದೊಡ್ಡದನ್ನ ನಾವು ಗಮನಿಸ್ತಾ ಇದ್ದೀವಿ. 4 ದೊಡ್ಡದಾಗಿದೆ, ಎಲ್ಲೋದ್ರೂ 4 ದೊಡ್ಡದೇ ಆಗಿರುತ್ತೆ. ಅದರ ವ್ಯತ್ಯಾಸವನ್ನು ನಾವು ನೋಡ್ಬೋದು. ಆದ್ದರಿಂದ ಓಪಿಯು ಓನಿಂದ ಸ್ಪರ್ಶಕಕ್ಕೆ ಇಳಿದ ಕನಿಷ್ಠ ಲಂಬ ಆಗಿದೆ. ಯಾವಾಗಲೂ ಸಹ ಒಂದು ಬಿಂದುವಿನಿಂದ ದೂರವನ್ನು ನಾವು ನೋಡಿದಾಗ ಅದು ಲಂಬ ದೂರವೇ ಕನಿಷ್ಠ ದೂರ ಆಗಿರುತ್ತದೆ. ಹಾಗಾಗಿ ಓಪಿ ಎಕ್ಸ್ ವೈಗೆ ಒಂದು ಲಂಬ ಆಗಿದೆ. ಈ ಮುಖಾಂತರ ನಾವು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು, ಈ ಸ್ಪರ್ಶಕ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಏನಿದೆ, ಎಕ್ಸ್ ವೈ ಇದೆ, ಇದು ಸ್ಪರ್ಶ ಬಿಂದು ಪಿ ಇದೆ. ಈ ಸ್ಪರ್ಶ ಬಿಂದು ಪಿ ನಲ್ಲಿ ಒಂದು ತ್ರಿಜ್ಯ ಇದೆ ಓಪಿ, ಅದಕ್ಕೆ ಲಂಬವಾಗಿರುತ್ತದೆ ಅಂತ. ಇದನ್ನ ನಾವು ಈ ಕೋನವನ್ನು ನಾವು ಅಳೆದು ಸಹ ನೋಡ್ಬೋದು. ಕೋನವನ್ನು ನೋಡಿದಾಗ 90 ಡಿಗ್ರಿ ಇದೆ. ಏನು ಅಂದ್ರೆ, ಇದು ಪಿ ಬಿಂದುವಿನಲ್ಲಿ 90 ಡಿಗ್ರಿ ಇರುತ್ತೆ. ಹಾಗಾಗಿ ನಾವು ಏನು ತಿಳ್ಕೋಬಹುದು ಅಂದ್ರೆ, ಪ್ರಮೇಯ 4.1 ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂಬುದನ್ನು ಈ ಮುಖಾಂತರ ನಾವು ನೋಡ್ಬೋದು. ಧನ್ಯವಾದಗಳು.